ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಅವರು ಒಂದು ಕ್ವೆಶನ್ಗೆ ಇವತ್ತಿನ ಒಂದು ಆನ್ಸರು, ಆ್ಯಂಡ್ ನೆಕ್ಸ್ಟ್ ನಿಮಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ, ಯಾಕಂದರೆ ಇದು ನಿಮಗೆಲ್ಲನೂ ಆಗ್ತಾ ಇರುತ್ತೆ ಕೆಲವ್ರಿಗೆ. ಸೊ ಏನಪ್ಪ ಅಂತಂದರೆ, ಫೋರ್ತ್ ಮಂತ್ ಆಫ್ಟರ್ ಇರುವಂತಹ ಅಂದರೆ ಫೋರ್ತ್ ಮಂತ್ ಪ್ರೆಗ್ನೆನ್ಸಿ ಆಗಿರುವಂತಹ ಲೇಡೀಸ್ಗೆ 5ನೇ ತಿಂಗಳು 6, 7, 8, 9 ವರೆಗೂ ಕೂಡ ಈ ಒಂದು ಸಿಂಪ್ಟಮ್ ಕಾಣಿಸ್ಕೊಳ್ಳುತ್ತೆ. ಏನಪ್ಪ ಅಂತಂದರೆ, ಎದೆಯಲ್ಲಿ ನೋವು ಅಂದರೆ ಎದೆಯ ಒಂದು ಸ್ತನ ಏನು ಬ್ರೆಸ್ಟ್ ಅಂತೀವಿ ಅಲ್ಲಿ ನೋವು ಕಾಣಿಸ್ಕೊಳ್ಳೋದು, ಹಾಲು ಬರೋ ಥರ ಆಗೋದು. ತುಂಬ ಜನರಿಗೇನು, ಮಗು ಆದಮೇಲೆ ತಾನೇ ಹಾಲು ಬರಬೇಕು, ಮಗು ಹೊಟ್ಟೆಲ್ಲ ಇರುವಾಗ ಹೇಗೆ ಹಾಲು ಬರುತ್ತೆ ಅನ್ನೋ ಥರ. ಸೊ ಅದಕ್ಕೆ ನನಗೆ ಅವ್ರ ಕ್ವೆಶನ್ ಏನಂತಂದರೆ, ಮೇಡಮ್ ನನ್ನ ವೈಫ್ಗೆ ಡಿಲಿವರಿ ಇನ್ನೂ ಆಗಿಲ್ಲ, ಆದರೆ ಎದೆ ಹಾಲು ಬರ್ತಾ ಇದೆ, ಎದೆ ನೋವು ಅಂತಿದ್ದಾರೆ, ಪ್ಲೀಸ್ ಏನು ಪ್ರಾಬ್ಲಮ್ ಅಂತ ಹೇಳಿ ಅಂತೇಳಿ ಕಳಿಸಿದ್ದಾರೆ. ಸೊ ಇದು ವೆರಿ ಕಾಮನ್. ಇದು ಏನಂತಂದರೆ, 4 ತಿಂಗಳಿಂದನೇ ಬ್ರೆಸ್ಟಲ್ಲಿ ಬೇಬಿಗೆ ಫುಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಮಗುಗೆ ಹಾಲು ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಇದು ಬಂದು ಫುಲ್ಲಿ ಕಾಮನು. ಸೊ ಮಗು ಆದ್ಮೇಲೇ ಎದೆಯಲ್ಲಿ ಹಾಲು ಬರಬೇಕು ಅಂತ ಏನಿಲ್ಲ, ಮಗು ಹೊಟ್ಟೆಲಿ ಇರಬೇಕಾದ್ರೆ ಕೂಡ ನಿಮಗೆ ಲೈಟಾಗಿ ಪೇಯ್ನು, ಕಲ್ ಥರ ಆಗೋದು, ಎದೆ ನೋವು ಕಾಣಿಸ್ಕೊಳ್ಳೋದು, ಲೈಟಾಗಿ ಏನಾದರೂ ಸ್ವಲ್ಪ ನಿಪ್ಪಲನ್ನು ಬಂದು ಪ್ರೆಸ್ ಮಾಡಿದಾಗ ನೀರು ಥರನೋ ಇಲ್ಲ ತುಂಬ ಹಾಲು ನೀರಾಗಿದ್ದರೆ ಹೇಗಿರುತ್ತೆ ಆ ಥರನೋ ಬಂದರೆ ಹೆದರಕ್ಕೆ ಹೋಗಬೇಡಿ. ಇದು ನಿಮ್ಮ ಬೇಬಿಗೆ ನ್ಯಾಚುರಲ್ ಆಗಿ ಫುಡ್ ಅನ್ನೋದು ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಸೊ ಇದು ಬೇಬಿ ಆಫ್ಟರ್ ಮಗು ಹುಟ್ಟಿದ ಮೇಲೆ ಹಾಲು ಬರುವಂಥದ್ದಲ್ಲ, ಹಾಲು ಕುಡಿರುವಂಥ ಹಾಲೇ ನೀವು ಮಗು ಡಿಲಿವರಿ ಆದಮೇಲೆ ಮಗುಗೆ ನೀವು ಕುಡಿಸೋದು. ಸೊ ಇದು ಬಂದು ದೇವರು ಕೊಟ್ಟಿರುವಂಥ ಅದ್ಭುತ ಒಂದು ಶಕ್ತಿ ಹೆಣ್ಣಿಗೆ. ಸೊ ಇದರಿಂದ ನೀವು ಯಾವುದೇ ರೀತಿ ವರಿ ಆಗೋದೋ ಇಲ್ಲ ಇದಕ್ಕೆ ನೋವು ಅಂತ ಹೇಳಿ ನೀವೇ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಟ್ಯಾಬ್ಲೆಟ್ ತೊಗೊಂಡು ಹಾಕ್ಕೊಳ್ಳೋದು ಈ ಥರ ಎಲ್ಲ ಏನೂ ಮಾಡಬಾರ್ದು. ಒಂದು ವೇಳೆ ಪೇಯ್ನ್ ಇತ್ತು ಅಂದರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ, ನೋವಿಗೆ ಬೇಕಾದರೆ ನೀವು ಬಿಸಿನೀರು ಶಾಖನ ಕೊಟ್ಕೋಬೋದು, ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಟೇಕ್ ಕೇರ್, ಬಾಯ್.